ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಾನ್ವಿ ಜಿ ಶೆಟ್ಟಿ. ಇವತ್ತು ನಾನು ಒಂದು ಕಥೆಯನ್ನು ಹೇಳುತ್ತಿದ್ದೇನೆ. ಆ ಕಥೆಯ ಹೆಸರು ಯಾರು ಪಾಯಸವನ್ನು ತಿನ್ನುತ್ತಾರೆ. ಒಂದು ಕಾಡಿನಲ್ಲಿ ಒಂದು ಕರಡಿ, ನರಿ ಮತ್ತು ಮೊಲ ವಾಸ ಮಾಡುತ್ತಿದ್ದವು. ಒಂದು ದಿನ ಕರಡಿಗೆ ತುಂಬಾ ಹೊಟ್ಟೆ ಹಸುವಾಗಿತ್ತು. ಅದನ್ನು ಗೆಳೆಯರ ಹತ್ರ ಹೇಳಿತು. ಆಗ ಮೊಲ ಹೇಳಿತು, ಈ ಕಾಡಿನಲ್ಲಿ ಬೇಕಾದಷ್ಟು ಹಣ್ಣುಗಳಿಗೆ ಹೋಗಿ ತಿನ್ಕೊಂಬಾ ಎಂದು ಹೇಳಿತು. ಆಗ ಕರಡಿ ಹೇಳಿತು, ನಂಗೇನಾದರೂ ಸಿಹಿ ತಿಂಡಿ ತಿನ್ಬೇಕನ್ಸ್ತದೆ ಎಂದು ಹೇಳಿತು. ಆಗ ಮೊಲ ಹೇಳಿತು, ಆ ಥರ ತಿಂಡಿಯೆಲ್ಲ ನಮ್ಮ ಹತ್ರ ಇಲ್ಲ, ಬಿಡು ಎಂದು ಹೇಳಿತು. ಆಗ ನರಿ ಹೇಳಿತು, ಅದಕ್ಕೇನಂತೆ, ನಾವೇ ಸಿಹಿ ತಿಂಡಿ ಮಾಡೋಣ ಎಂದು ಹೇಳಿತು. ಆಗ ಮೂರು ಜನ ಸೇರಿ ಯಾವ ಸಿಹಿ ತಿಂಡಿ ಮಾಡೋಣ ಎಂದು ಯೋಚನೆ ಮಾಡ್ತಾ ಇದ್ರು. ಪಾಯಸ ಮಾಡೋಣ ಅಂತ ಮೂರು ಜನ ಒಪ್ಕೊಂಡು ಇದ್ರು. ಆಗ ಮೊಲ ಹೇಳಿತು, ನಾವು ಪಾಯಸ ಮಾಡೋದು ಹೌದು, ಆದರೆ ಸಾಮಾನೆಲ್ಲಿದೆ ಎಂದು ಹೇಳಿತು. ಆಗ ಕರಡಿ ಹೇಳಿತು, ಮೊಲ ನೀನು ಹೋಗಿ ಹಾಲು ತಗೊಂಬ, ನರಿ ನೀನು ಹೋಗಿ ಸಕ್ಕರೆ ತಗೊಂಬ, ನಾನು ಹೋಗಿ ಬೇಳೆ ತರ್ತೀನಿ ಎಂದು ಹೇಳಿತು. ಆಗ ಮೂರು ಜನ ಊರ್ ಕಡೆ ಹೋಗ್ತಾರೆ. ಊರ್ ಕಡೆ ಹೋದ್ಮೇಲೆ ಆ ಮೊಲ ಹಾಲ್ ಮರವನನ್ನು ನೋಡ್ತಾ ಇತ್ತು. ಆ ಹಾಲ್ ಮರವನ್ನು ಆಚೆ ಹೋದಾಗ ಮೊಲ ಓಡಿ ಹೋಗಿ ಹಾಲನ್ನು ತಗೊಂಬರತ್ತೆ, ಹಾಗೆ ನರಿನೂ ಕೂಡ ಸಕ್ಕರೆಯನ್ನು ತಗೊಂಬರತ್ತೆ, ಹಾಗೆ ಕರಡಿನೂ ಕೂಡ ಬೆಳೆ ತಗೊಂಬರತ್ತೆ. ಮೂರು ಜನ ಕಾಡಿಗೆ ಬಂದು ಬೆಂಕಿ ಹಚ್ಚಿ ಪಾತ್ರ ಇಟ್ಟು ಪಾಯಸ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಪಾಯಸ ಆದ್ಮೇಲೆ ನರಿ ಹೇಳುತ್ತದೆ, ನಾವೆಲ್ಲ ಕೊಳಕು ಪ್ರಾಣಿಗಳು, ನಾವು ಸ್ನಾನ ಮಾಡ್ಕೊಂಬರೋಣ ಎಂದು ಹೇಳುತ್ತದೆ. ಆಗ ಮೂರು ಜನ ಒಪ್ಕೊಂಡು ನದಿ ಕಡೆ ಹೋಗ್ತಾರೆ. ನದಿ ಕಡೆ ಹೋಗಿ ನರಿ ಆ ನೀರನ್ನು ಮುಟ್ಟಿ ಹೇಳುತ್ತೆ, ಆ ಇದು ತುಂಬ ಚಳಿ ಉಂಟು, ನಾನು ಬಾವಿ ಹತ್ರ ಸ್ನಾನ ಮಾಡುತ್ತೀನಿ ಎಂದು ಹೇಳುತ್ತದೆ. ಆಗ ಕರಡಿ ಮತ್ತು ಮೊಲ ಸ್ನಾನ ಮಾಡಿಕೊಂಡು ಕಾಡತ್ರ ಬಂದು ಆ ಪಾತ್ರದಲ್ಲಿ ನೋಡ್ತಾರೆ, ಪಾಯಸ ಪೂರ ಖಾಲಿಯಾಗಿತ್ತು. ಆಗ ಮೊಲಕ್ಕೆ ಒಂದು ಯೋಚನೆ ಬಂತು, ಇದು ಬಹುಶಃ ನರಿದೆ ಕೆಲಸ ಅಂತ. ಆಗ ನರಿ ಬಂದು ಹೇಳುತ್ತದೆ, ಈ ಪಾಯಸನ್ನು ಯಾರು ತಿಂದಿದ್ದು, ಬಹುಶಃ ಯಾವುದೋ ದೊಡ್ಡ ಪ್ರಾಣಿ ಬಂದು ತಿಂದಿರಬೇಕು ಎಂದು ಹೇಳಿತು. ಆಗ ಮೊಲ ಹೇಳಿತು, ನಂಗೊಂದು ಉಪಾಯ ಬಂತು, ನಾವು ನದಿ ಕಡೆ ಹೋಗಿ ಒಂದು ಮಡಿಕೆನ ನೀರಲ್ಲಿ ಇಟ್ಟು ನಾವು ನಿಂತ್ಕೊಂಡು ಹೇಳೋಣ, ನಾನು ಪಾಯಸ ತಿಂದಿಲ್ಲ ಅಂತ. ಆಗ ಮೂರು ಜನ ಒಪ್ಕೊಂಡು ನದಿ ಕಡೆ ಹೋಗ್ತಾರೆ. ನದಿ ಕಡೆ ಹೋದ್ಮೇಲೆ ನೀರಲ್ಲಿ ಮಡಿಕೆ ಉಲ್ಟಾ ಇಟ್ಟು ಒಬ್ಬೊಬ್ಬರೇ ನಿಂತ್ಕೊಂಡು ಹೇಳ್ತಾರೆ, ನಾನು ಪಾಯಸ ತಿನ್ನಿಲ್ಲ ಅಂತ. ಆಗ ಕರಡಿ ಮತ್ತು ಮೊಲಗೆ ಏನೂ ಆಗಿಲ್ಲ. ಈಗ ನರಿ ಆ ಮಡಿಕೆ ಮೇಲೆ ಹತ್ತಿ ಅದಕ್ಕೆ ತುಂಬ ಹೆದರಿಕೆಯಾಗಿ ಕಾಲ್ಕೈಯೆಲ್ಲ ನಡ್ತಿತ್ತು. ಆಗ ಮಡಿಕೆನೂ ಬಿತ್ತು, ನರಿನೂ ಬಿತ್ತು. ನರಿ ಒಪ್ಪುವಂಥದ್ದು, ನಾನೇ ಪಾಯಸ ತಿಂದಿದ್ದು, ಇನ್ಮೇಲೆ ಮಾಡಲ್ಲ ಅಂತ. ಇದರಿಂದ ನಾವೇನು ಕಲಿತಂದರೆ, ನಾವು ಮೋಸ ಮಾಡಬಾರ್ದು, ನಾವು ಸುಳ್ಳು ಹೇಳಬಾರ್ದು, ನಾವೆಲ್ಲರೂ ಹಂಚಿ ತಿನ್ನಬೇಕು. ಧನ್ಯವಾದಗಳು.